ಕಾಮೇನಹಳ್ಳಿ ಗ್ರಾಮದಲ್ಲಿ ಡಂಗುರ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಾಮೇನಹಳ್ಳಿ ಅವರು ಅವರೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂದ್ರೆ ಮೈಸೂರು ಬೆಂಗಳೂರು ಹೊರರಾಜ್ಯದಿಂದ ಬಂದಂತವರು ಆ ಊರಿನ ಶಾಲೆಯಲ್ಲಿ 7 ದಿನ ಕ್ವಾರಂಟೈನ್ ಆಗಬೇಕು ಅಂತ ಡಂಗುರ ಹೊಡೆಸಿದ್ದಾರೆ ಅದರಗೆ ಕರ್ಕೊಂಡು ಹೋಗಿ ಚೆಕ್ ಅಪ್ ಮಾಡ್ಸಿ ನಿಮ್ಮ ಸ್ಕೂಲ್ ಮನೆ ಜತ್ತಿ ಇದೆಯಲ್ಲ ಸ್ಕೂಲ್ ಮನೆ ಇದೆಯಲ್ಲ ಅಲ್ಲಿ 7 ದಿನ ಇರ್ತಕ್ಕದ್ದು ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಹಂಗಾಗಿ ಮನೆಯೊಳಗೆ ಬರೋ ಅಂತ ಜನಗಳನ್ನ ಸೇರಿಸ್ಕೊಂಡ್ರೆ ಕಡ್ಡಾಯವಾಗಿ ದಂಡ ಹಾಕಲಾಗಿದೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ನಾರಾಯಣಗೌಡ ಇದು ತುಂಬ ಒಳ್ಳೆಯ ನಿರ್ಧಾರ ಎಲ್ಲ ಹಳ್ಳಿಯವರು ಕೂಡ ಈ ತರದ ನಿರ್ಧಾರವನ್ನು ಕೈಗೊಂಡ್ಬಿಟ್ರೆ ಅವರವರ ಊರನ್ನ ಕೊರೋನಾ ಸೋಂಕಿನಿಂದ ಮುಕ್ತರನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಕೇವಲ ಇದೊಂದು ಗ್ರಾಮನ ಅಥವಾ ಬೇರೆ ಕಡೆನೂ ಇದೇ ರೀತಿ ತೀರ್ಮಾನಗಳನ್ನ ತಗೊಂಡಿದಾರ ಅಂತ ಇಲ್ಲ ಅರವಿಂದ್ ಈಗ ಸದ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ಒಂದು 5-6 ಹಳ್ಳಿಗಳಲ್ಲಿ ಈ ರೀತಿಯಾದಂತ ಒಂದು ಕ್ರಮ ತಗೊಂಡಿರುವಂತದ್ದು ಯಾಕೆಂತಂದ್ರೆ ಈಗಾಗಲೇ ಕೊರೋನಾ ಆರಂಭದ ಮೊದಲ ಒಂದು 55 ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಇರಲಿಲ್ಲ ಆದ್ರೆ ಮೇ 19ನೇ ತಾರೀಕಿಂದ ಇಲ್ಲಿ ತನಕನು ಕೂಡ ಈಗಾಗಲೇ 150ರ ಗಡಿ ದಾಟಿದೆ ಅಷ್ಟೇ ಅಲ್ಲದೆ 6 ಜನ ಸಾವನ್ನು ಕೂಡ ಅಪ್ಪಿದ್ದಾರೆ ಹಿನ್ನೆಲೆಯಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗೆ ಹೋಗಿ ಬಂದಂತಹ ಬಹುತೇಕರಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊರ ಜಿಲ್ಲೆಗಳಿಂದ ಮತ್ತೆ ಹೊರ ರಾಜ್ಯಗಳಿಂದ ಸಾಕಷ್ಟು ಜನಗಳು ವಾಪಸ್ ಹಳ್ಳಿಗಳಿಗೆ ಬರ್ತಿರೋದ್ರಿಂದ ಗ್ರಾಮಸ್ಥರು ಈ ಒಂದು ನಿರ್ಧಾರ ತಗೊಂಡಿರುವಂತದ್ದು ಅಂದ್ರೆ ಯಾರೇ ಆದ್ರೂ ಬಂದ್ರು ಕೂಡ ಯಾರು ಅವ್ರನ್ನ ಮನೆಗೆ ಸೇರಿಸಬಾರದು ಅವರು ಬಂದಂತವರು ಅವರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡು 7 ದಿನಗಳ ಕಾಲ ಒಂದು ಸ್ಕೂಲ್ ಕಟ್ಟಡದಲ್ಲಿ ಇದ್ದು ತದನಂತರ ಅವರು ಗ್ರಾಮದೊಳಕ್ಕೆ ಬರ್ಬೇಕು ಅನ್ನೋ ಒಂದು ಡಂಗುರ ಸಾಸಿರುವಂತದ್ದು ಒಂದ್ ವೇಳೆ ಯಾರಾದ್ರೂ ಸೀದಾ ಬಂದವ್ರನ್ನ ಮನೆಯೊಳ ಬಿಟ್ಕೊಂಡ್ರೆ ಅವರಿಗೂ ಕೂಡ ಗ್ರಾಮದಿಂದ ಒಂದು ಅವರಿಗೆ ದಂಡ ಹಾಕೋದಾಗಿ ಈಗಾಗಲೇ ಸುಮಾರು ಒಂದು 5-6 ಹಳ್ಳಿಗಳಲ್ಲಿ ಆ ಡಂಗುರ ಸಾಸಿರುವಂತದ್ದು ಅರವಿಂದ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದಾರ ಶಾಲೆಗಳಲ್ಲಿ ಬಂದವರಿಗೆ ಉಳ್ಕೊಳ್ಳೋದಕ್ಕೆಲ್ಲ ಹೌದು ಅರವಿಂದ್ ಅಂತಂದ್ರೆ ಈಗ ಸ್ಕೂಲ್ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಶಾಲೆ ಇರುತ್ತೆ ಆ ಶಾಲಾ ಕಟ್ಟಡದಲ್ಲಿ ಈಗ ಸ್ಕೂಲ್ಗಳು ಕೂಡ ಈಗ ನಡೀತಿಲ್ಲ ಆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಒಂದು ಸ್ವಯಂ ಪ್ರೇರಿತವಾಗಿ ನಿರ್ಣಯ ಮಾಡ್ಕೊಂಡು ಬಂದಂತವ್ರನ್ನ ಅಲ್ಲಿ ಇಟ್ಟು 7 ದಿನಗಳ ಕಾಲ ನಂತರ ಅವ್ರನ್ನ ಗ್ರಾಮದೊಳಗೆ ಬರ್ಬೇಕು ಅಂತ ಅವರೇ ಸ್ವಯಂ ಪ್ರೇರಿತವಾಗಿ ಒಂದು ನಿರ್ಣಯ ಮಾಡ್ಕೊಂಡಿರುವಂತದ್ದು ಅಂದ್ರೆ ಊರಿನ ಆ ಗಡಿಭಾಗದಲ್ಲಿ ಅಂದ್ರೆ ಊರಿನ ಆರಂಭದ ರಸ್ತೆಯಲ್ಲೇ ಇದಕ್ಕೋಸ್ಕರ ಮಾನಿಟರ್ ಮಾಡೋದಕ್ಕೆ ಜನರನ್ನ ನಿಯೋಜನೆ ಮಾಡ್ಕೊಂಡಿದಾರ ಇಲ್ಲ ಅರವಿಂದ್ ಅಂದ್ರೆ ಕೆಲವು ಗ್ರಾಮಗಳಲ್ಲಿ ಊರಿಂದ ಒಂದು ಗಡಿ ಭಾಗದಲ್ಲಿ ಶಾಲೆಗಳಿರುತ್ತೆ ಮತ್ತೆ ಕೆಲವು ಗ್ರಾಮಗಳಲ್ಲಿ ಊರಿನ ಮಧ್ಯದಲ್ಲೂ ಕೂಡ ಶಾಲೆ ಇರುತ್ತೆ ಹಾಗಿನಲ್ಲಿ ಬಂದಂತವ್ರು ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಗ್ರಾಮದಿಂದ ಹೊರಗಡೆ ಇದ್ದೆ ಅಥವಾ ಗ್ರಾಮದ ಒಳಗಡೆನೆ ಇದ್ರು ಕೂಡ ಆ ಶಾಲಾ ಕಟ್ಟಡ ಆ ಶಾಲೆ ಸುತ್ತಮುತ್ತ ಕೂಡ ಬೇಲಿ ಇರುತ್ತೆ ಹಂಗಾಗಿ ಯಾರು ಒಳಗಡೆ ಹೋಗ್ಬಾರ್ದು ಬಂದಂತವ್ರು ಅಲ್ಲಿ 7 ದಿನಗಳ ಕಾಲ ಇದ್ದು ತದನಂತರ ಅವರು ಗ್ರಾಮದೊಳಕ್ಕೆ ಬರಬೇಕು ಅಂತ ಡಂಗುರ ಸಾರ್ಸಿ ಈಗಾಗಲೇ ಒಂದು ಸ್ವಯಂ ಪ್ರೇರಿತವಾಗಿ ಅವರೇ ಒಂದು ಕಾನೂನು ಜಾರಿ ಮಾಡ್ಕೊಂಡಿರುವಂತದ್ದು ಅರವಿಂದ್ ಓಕೆ ನಾರಾಯಣಗೌಡ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ